ದಿನ ಬಿಟ್ಟು ದಿನ ಜ್ವರ ಬರುತ್ತೆ, ಅದು ಅಡ್ಮಿಟ್ ಆಗ್ಬೇಕು ಅಂತ ಏನ್ ನೆಸೆಸಿಟಿ ಇಲ್ಲ. ಮಸ್ಕ್ಯೂಟೋ ಇಂದ ಬರುವಂತ ಜ್ವರ. ಮಲೇರಿಯಾ ರೋಗದ ಲಕ್ಷಣಗಳು ಯಾವ್ಯಾವ್ದು ಅಂತ ಹೇಳಿ? ಬಹಳ ಇಂಪಾರ್ಟೆಂಟ್ ಅಂದ್ರೆ ಚಳಿ ಜ್ವರ. ಮೊದಲು ಚಳಿ ಬರುತ್ತೆ, ಮೂರು ಸ್ಟೇಜಸ್ ಇರುತ್ತೆ ಅದರೊಳಗೆ, ಚಳಿ ಜ್ವರ ಆಮೇಲೆ ಶಿವರಿಂಗ್ ಅಂತೀವಿ ನಾವು ನಡುಕ, ಇವು ಮೂರು ಸೀಕ್ವೆನ್ಸ್ ಆಗಿ ಬರುತ್ತೆ. ಆಮೇಲೆ ದಿನ ಬಿಟ್ಟು ದಿನ ಜ್ವರ ಬರುತ್ತೆ, ಅದು ಪ್ಯಾಟರ್ನ್ ಇರುತ್ತೆ, ನಾವು ಗ್ರಾಫ್ ಹಾಕಿದಾಗೆ ಅದು ಗೊತ್ತಾಗುತ್ತೆ. ಸೊ ಮೇನ್ಲಿ ಸ್ಮಿಯರಿಂದ ನಾವು ಇದು ಮಲೇರಿಯಾ ಜ್ವರ ಅಂತ ಕಂಡುಹಿಡ್ಕೋತೀವಿ. ಓಕೆ, ಮಲೇರಿಯಾ ಪೇಷಂಟ್ಸ್ಗೆ ಹಾಸ್ಪಿಟಲಲ್ಲೇ ಟ್ರೀಟ್ಮೆಂಟ್ ಕೊಡಬೇಕಾ ಇಲ್ಲ? ನಾಟ್ ನೆಸೆಸರಿ. ಅವರು ಮಲೇರಿಯಾಗೆ ಸಿವಿಯರಿಟಿ ಇದ್ದು ಡಿಹೈಡ್ರೇಷನ್ ಆಗಿ ವಾಮಿಟಿಂಗ್ ಆಗಿ ತುಂಬ ಸುಸ್ತಿದಾಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು. ಇಲ್ದಿದ್ರೆ ಇಲ್ಲ, ಭಾಳ ಕಡೆ ಪ್ರೈಮರಿ ಹೆಲ್ತ್ ಸೆಂಟರ್ನವರು ಟ್ರೈನ್ಡ್ ಸ್ಟಾಫ್ ಇರ್ತಾರೆ, ಮನೆಗೆ ಹೋಗಿ ಇದು ಭಾಳ ಕಡೆ ಕೆಲವು ಊರುಗಳಲ್ಲಿ ಜಾಸ್ತಿ ಇರುತ್ತೆ, ಎಂಡೆಮಿಕ್ ಝೋನ್ ಅಂತೀವಿ ನಾವು. ನೀವು ಮೊದ್ಲ ಕಾಲದಾಗ ಜನ ಹೇಳೋರು ತಪ್ಪು ಮಾಡಿದವ್ರನ್ನ ಕೊಪ್ಪಕ್ಕೆ ಹಾಕಿ ಅನ್ನೋರು, ಕೊಪ್ಪದಲ್ಲಿ ಎಷ್ಟು ಮಸ್ಕಿಟೋ ಬೈಟ್ ಅಂದರೆ ತುಂಬ ಮಲೇರಿಯಾ ಆಗೋದಂತೆ. ಈಗೆಲ್ಲ ಕಂಟ್ರೋಲಿಗೆ ಬಂದಿದೆ, ಅದಕ್ಕೆ ಹಂಗೆ ಹೇಳೋರು. ಮನೆಗೆ ಹೋಗಿ ಮೆಡಿಸನ್ಸ್ ಕೊಡೋರು, ಅಡ್ಮಿಟ್ ಆಗಬೇಕು ಅಂತ ಏನು ನೆಸೆಸಿಟಿ ಇಲ್ಲ. ಪ್ರೆಸೆಂಟ್ ಏನಾದರೂ ಮಲೇರಿಯಾ ಕೇಸಸ್? ಸ್ವಲ್ಪ ಈ ಡೆಂಗ್ಯೂ ಬಂದಾಗೆ ಸ್ಟಡಿ ನಡೀತದಲ್ಲ, ಅವಾಗೆ ಈವನ್ ಮಲೇರಿಯಾನು ಜಾಸ್ತಿ ಆಗಿದೆ ಅಂತ. ಎರಡೂ ಕೂಡ ಮಸ್ಕ್ಯೂಟೋಯಿಂದ ಬರುವಂಥ ಜ್ವರ. ಒಂದು ಹಗಲು ಕಚ್ಚುವ ಮಸ್ಕ್ಯೂಟೋಯಿಂದ ಬರೋದು ಟೈಗರ್ ಮಸ್ಕ್ಯೂಟೋ ಅಂತೀವಿ, ಅದು ಡೆಂಗ್ಯೂ. ರಾತ್ರಿ ಕಚ್ಚುವ ಸೊಳ್ಳೆಯಿಂದ ಬರುವಂಥದ್ದು ಮಲೇರಿಯಾ. ಸೊ ಹೆಂಗೂ ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ತೊಗೊಳೋವಾಗೆ ಡಯಾಗ್ನೋಸ್ ಮಾಡೋವಾಗೆ ಸಾಕಷ್ಟು ಮಲೇರಿಯಾ ಕೇಸಸ್ಸು ಡಿಸ್ಕವರ್ ಆಗಿರೋದ್ರಿಂದ ನಾವು ಇವತ್ತು ಮಲೇರಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ.